ಹಲೋ ಫ್ರೆಂಡ್ಸ್, ನಾನು ವಿಜಯಲಕ್ಷ್ಮಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತು ಸೌತೆಕಾಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಸೌತೆಕಾಯಿ ತುರಿದಿಟ್ಟಿರೋದು, ಅದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಅದು ಸಣ್ಣದಾಗಿ ಹೆಚ್ಚಿರೋದು. ಉಪ್ಪಿನ ಪುಡಿ, ಎಷ್ಟು ಬೇಕು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿ, ಬೇಕಿದ್ದರೆ ಹಸಿಮೆಣಸಿಕಾಯಿ ಹಾಕ್ಕೋಬೋದು. ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಹಾಕಿ ಕೈಯಲ್ಲಿ ಚೆನ್ನಾಗಿ ಕಲಸ್ಕೊಬಿಡಿ. ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ನೀರು ಬಿಡುತ್ತಲ್ಲ, ಫಸ್ಟ್ ಕಲಸ್ಕೊಬಿಡಿ. ಆಮೇಲೆ ನೀರು ಹಾಕ್ತಾ ಇದ್ದೀನಿ, ತಣ್ಣೀರು ಇದು, ತಣ್ಣೀರಲ್ಲೇ ಕಲಸ್ಕೊಬಿಡಿ, ತುಂಬ ಗಟ್ಟಿಯಾಗಿ ಕಲಸ್ಬಾರ್ದು. ಇವಾಗ ನೋಡಿ, ಈ ಥರ ಕಲಸ್ಕೊಂಡು ಒಂದು 15 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಸೌತೆಕಾಯಿ ಹಾಕಿ ರೊಟ್ಟಿ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ. ಎಲ್ಲ ಮಸಾಲೆನೂ ಹಾಕಿದೀವಲ್ವ, ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಸುಟ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದನ್ನು ಉಂಡೆ ಮಾಡಿಕೊಂಡು ಬಟ್ಟೆ ಮೇಲೆ ತಟ್ತಾ ಇದ್ದೀನಿ. ನಾನು ಹಳ್ಳಿ ಕಡೆ ಎಲ್ಲ ಬಟ್ಟೆ ಮೇಲೆ ತಟ್ಟೋದು, ಹಾಗಾಗಿ ಬಟ್ಟೆ ಮೇಲೆ ತಟ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು. ಸೌತೆಕಾಯಿ ಅಕ್ಕಿ ರೊಟ್ಟಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವಾಗ ಹೆಂಚು ಕಾದಿದೆ, ಬಟ್ಟೆ ಸಮೇತನೇ ಅದನ್ನು ಹಾಕ್ಬಿಟ್ಟು ಬಟ್ಟೆ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ವಿ. ನೋಡಿ, ಎಷ್ಟು ನೀಟಾಗಿ ಬಂದುಬಿಡುತ್ತೆ. ಇವಾಗ ತಿರುಗಿಸಿ ಹಾಕಿ ಬೆಂದಿದೆ, ಎರಡೂ ಕಡೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬಟ್ಟೆ ಮೇಲೇನು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು ರೊಟ್ಟಿನ. ಇವಾಗ ರೊಟ್ಟಿ ಆಗಿದೆ. ಸೌತೆಕಾಯಿ ಅಕ್ಕಿ ರೊಟ್ಟಿ ಜೊತೆಗೆ ನಾನಿವತ್ತು ಪುದೀನ ಚಟ್ನಿ, ಕಾಯಿ ಚಟ್ನಿ ಮಾಡಿದ್ದೀನಿ. ನಾನು ಹೋಗಿ ಬರಲಿ, ಇವತ್ತು ನೋಡಿದೆ. ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಸೌತೆಕಾಯಿ ಅಕ್ಕಿ ರೊಟ್ಟಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಗೊತ್ತಾಗೋದಿಲ್ಲ ಇದರಲ್ಲಿ ಸೌತೆಕಾಯಿ ಇದೆ ಅಂತ. ಬಿಸಿ ಬಿಸಿ ಸೌತೆಕಾಯಿ ರೊಟ್ಟಿ ಮತ್ತು ಬೆಣ್ಣೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ.